ಸ್ನೇಹಿತರೆ, ಎಂ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೀವು ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ದಿನಾಂಕ 15/9/2019 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಎರಡೂ ಪ್ರಚಲಿತ ಘಟನೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ಬೋದು. ನೀವು ಉತ್ತರಗಳನ್ನು ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದೆಹಲಿ ಘೋಷಣೆ ಈ ಕೆಳಗಿನವುಗಳೊಂದಿಗೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ದೆಹಲಿ ಘೋಷಣೆ ಅನ್ನೋದು ಭೂ ಅವನತಿ ತಟಸ್ಥತೆ ಅನ್ನೋದಕ್ಕೆ ಸಂಬಂಧಪಟ್ಟಿದೆ. ಭೂ ಅವನತಿ ತಟಸ್ಥತೆ ಅಂತೇಳಿ ಎರಡು ಪುಟಗಳ ದಾಖಲೆಯ ದೆಹಲಿ ಘೋಷಣೆಯನ್ನು 14ನೇ ಕಾನ್ಫರೆನ್ಸ್ ಆಫ್ ಪಾರ್ಟಿನಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಕನ್ವೆಂಟ್ ಟು ಕಾಂಬ್ಯಾಕ್ಟ್ ಡೆಸರ್ಟಿಫಿಕೇಷನ್ಗೆ, ನಮ್ಮ ಭೂಮಿಯನ್ನು ಅಂದರೆ ನಮ್ಮ ಗ್ರಹ ಇನ್ನೂ ಹೆಚ್ಚು ಲ್ಯಾಂಡನ್ನು ಕಳೆದುಕೊಳ್ಳದಂತೆ ಉಳಿಸ್ತಕ್ಕಂಥ ಕ್ರಿಯಾ ಯೋಜನೆಯೊಂದಿಗೆ ಇದು ಘೋಷಣೆ ಮಾಡಿರೋದಾಗಿದೆ. ದೆಹಲಿ ಘೋಷಣೆ ಅನ್ನೋದು ಇದು ಭೂ ಅವನತಿಯ ತಟಸ್ಥತೆಯನ್ನು ಹೇಗೆ ಸಾಧಿಸುವುದು ಎಂಬುದರ ಕುರಿತು ಪ್ರತಿ ದೇಶವು ಜಾಗತಿಕ ಕ್ರಿಯೆಯ ಮಹತ್ವಾಕಾಂಕ್ಷೆಯ ಹೇಳಿಕೆಯಾಗಿದೆ. ಇನ್ನು ಪ್ಯಾರಿಸ್ ಒಪ್ಪಂದದ ದೀರ್ಘಕಾಲೀನ ಗುರಿಗಳನ್ನು ಸಾಧಿಸಲು ಹವಾಮಾನ ಕ್ರಮ ಮತ್ತು ಜೀವ ವೈವಿಧ್ಯತೆಗೆ ಭೂ ಆಧಾರಿತ ಪರಿಹಾರಗಳನ್ನು ಜಗತ್ತು ಪರಿಗಣಿಸ್ತಕ್ಕಂಥ ಅಗತ್ಯ ಇದೆ ಅಂತೇಳಿ 190ಕ್ಕೂ ಹೆಚ್ಚು ದೇಶಗಳು ಅಂಗೀಕರಿಸಿದ ದೆಹಲಿ ಘೋಷಣೆಯಲ್ಲಿ ತಿಳಿಸಲಾಗಿದೆ. ಲ್ಯಾಂಡ್ ಡಿಗ್ರೆಡೇಷನ್ ನ್ಯೂಟ್ರಲಿಟಿ ಅಂತೇಳಿ, ಭೂ ಅವನತಿ ತಟಸ್ಥತೆ ಅಂದರೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ. ಮೊಬೈಲ್ ನೆಟ್ವರ್ಕ್ಗಳಲ್ಲಿ ಕಳವು ಮಾಡಿದ ಮೊಬೈಲ್ ಫೋನ್ಗಳನ್ನು ನಿರ್ಬಂಧಿಸುವುದು, ಮೊಬೈಲ್ ಫೋನ್ಗಳ ಕಳ್ಳತನವನ್ನು ಅಂದರೆ ಕಡಿಮೆ ಮಾಡೋದು ಅಥವಾ ನಿರುತ್ಸಾಹಗೊಳಿಸೋದು, ಇನ್ನು ನೆಟ್ವರ್ಕ್ನಲ್ಲಿ ನಕಲಿ ಮತ್ತು ನಕಲಿ ಇರ್ತಕ್ಕಂಥ IMEIಗಳನ್ನು ಹೊಂದಿರತಕ್ಕಂಥ ಮೊಬೈಲ್ ಸಾಧನಗಳನ್ನು ತಡೆಗಟ್ಟೋದು, ಮತ್ತು ಫ್ಲೈಟ್ ಮತ್ತು ಮ್ಯಾರಿಟೈಮ್ ಕಮ್ಯುನಿಕೇಷನ್ಗಳಿಗೆ ಪರವಾನಿಗೆಗಳನ್ನು ಒದಗಿಸೋದು, ಇನ್ನು ನಕಲಿ ಮೊಬೈಲ್ ಫೋನ್ಗಳ ಬಳಕೆ ನಿಯಂತ್ರಣದೊಂದಿಗೆ ಬಳಕೆದಾರರಿಗೆ ಆರೋಗ್ಯದ ಅಪಾಯಗಳನ್ನು ಕಡಿಮೆ ಮಾಡೋದು. ಇನ್ನು ಈ ಪ್ರಾಜೆಕ್ಟ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಏನು ಅಂತಂದರೆ, ಮೊಬೈಲ್ ನೆಟ್ವರ್ಕ್ಗಳಲ್ಲಿ ಅಂದರೆ ಕಳೆದು ಹೋದ ಅಥವಾ ಕಳೆತನ ಆದಂಥ ಮೊಬೈಲ್ ಫೋನ್ಗಳನ್ನು ನಿರ್ಬಂಧಿಸೋದು, ಅಂದರೆ ಅದು ಯಾವುದೇ ರೀತಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಬರೋದಿಲ್ಲ, ಆ ರೀತಿ ಮೊಬೈಲ್ ನೆಟ್ವರ್ಕಲ್ಲಿ ಸೆಟ್ ಮಾಡಿಬಿಡೋದು, ಇದರಿಂದ ಮೊಬೈಲ್ ಫೋನ್ ಕಳೆತನ ಆಗೋದು ಕಡಿಮೆ ಆಗತ್ತೆ ಅಂತೇಳಿ. ಇನ್ನು ನೆಟ್ವರ್ಕ್ನಲ್ಲಿ ನಕಲಿ ಮತ್ತು ನಕಲಿ IMEIಗಳನ್ನು ಹೊಂದಿರತಕ್ಕಂಥ ಮೊಬೈಲ್ ಸಾಧನಗಳನ್ನು ತಡೆಗಟ್ಟೋದು. ಇನ್ನು ಪ್ರತಿ ಮೊಬೈಲಲ್ಲೂ ಸಹ IMEI ಅಂತೇಳಿ ಇರುತ್ತೆ, ಅವು ಯಾವ ನಕಲಿ ಇರ್ತವೋ ಅವನ್ನು ಮೊಬೈಲ್ ಅಂದರೆ ನೆಟ್ವರ್ಕಲ್ಲೇ ಅದನ್ನು ಇದು ಮಾಡಿಬಿಡೋದು, ಏನು ತಡೆಗಟ್ಟೋದು. ನೆಕ್ಸ್ಟು, ನಕಲಿ ಮೊಬೈಲ್ ಫೋನ್ಗಳ ಬಳಕೆಯ ನಿಯಂತ್ರಣದೊಂದಿಗೆ ಬಳಕೆದಾರರಿಗೆ ಆರೋಗ್ಯದ ಅಪಾಯಗಳನ್ನು ಕಡಿಮೆ ಮಾಡೋದು. ಈ ನಕಲಿ ಮೊಬೈಲ್ ಫೋನ್ ಮಾಡೋದ್ರಿಂದ ಅವೇನಾಗುತ್ತೆ, ಅವು ರೇಡಿಯೇಷನ್ಸನ್ನು ಹೊರಹೊಮ್ಮೋದ್ರಿಂದ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತೆ. ಈ ರೀತಿ ನಕಲಿ ಮೊಬೈಲ್ ಫೋನನ್ನು ಕಂಟ್ರೋಲ್ ಮಾಡೋದ್ರೊಂದಿಗೆ ಜನರ ಆರೋಗ್ಯದ ಏನು ಆರೋಗ್ಯ ಆಗತ್ತೆ ಅಪಾಯ ಆಗತ್ತೆ ಅದನ್ನು ಸಹ ತಡೆಗಟ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ 1, 2 ಮತ್ತು 4 ಸರಿಯಾಗತ್ತೆ, ಆದರೆ 3 ಸರಿಯಾಗಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ 3 ಅಲ್ಲ. ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಷ್ಟ್ರಕ್ಕಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಪುಲತಿಸಿ ಎಕ್ಸ್ಪ್ರೆಸ್ಸನ್ನು ಅಭಿವೃದ್ಧಿಪಡಿಸಲಾಗಿದೆ? ಶ್ರೀಲಂಕಾಕ್ಕಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಪುಲತಿಸಿ ಎಕ್ಸ್ಪ್ರೆಸ್ಸನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಂಬಂಧವನ್ನು ಇನ್ನೂ ಉತ್ತಮಗೊಳಿಸ್ತಕ್ಕಂಥ ಉತ್ತೇಜನ ಮಾಡ್ತಕ್ಕಂಥ ಕಾರ್ಯಕ್ರಮದ ಭಾಗವಾಗಿ ಮೇಕ್ ಇನ್ ಇಂಡಿಯಾ ರೈಲನ್ನು ಮಾಡಲಾಗಿದೆ. ಇಂಡಿಯನ್ ಲೈನ್ ಆಫ್ ಕ್ರೆಡಿಟ್ ಅಡಿಯಲ್ಲಿ ಸೇರ್ಪಡೆಗೊಂಡಿರತಕ್ಕಂಥ ಈ ರೈಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಆನ್ಬೋರ್ಡ್ ಮನೋರಂಜನಾ ವ್ಯವಸ್ಥೆ, ಹವಾನಿಯಂತ್ರಿತ ಚೇರ್ ಕಾರುಗಳಲ್ಲಿ ಸಂಪೂರ್ಣವಾಗಿ ತಿರುಗ್ತಕ್ಕಂಥ ಆಸನಗಳನ್ನು ಹೊಂದಿದೆ. ಇನ್ನು ಭಾರತ ಶ್ರೀಲಂಕಾ ಆರ್ಥಿಕ ಸಹಕಾರ ಒಪ್ಪಂದದ ಅಡಿಯಲ್ಲಿ ಈ ಆದೇಶವನ್ನು ರೈಡ್ಸ್ ಅಂತಂದರೆ ರೈಲ್ ಇಂಡಿಯಾ ಟೆಕ್ನಿಕಲ್ ಎಕನಾಮಿಕ್ ಸರ್ವಿಸ್ ಮತ್ತು
ICF ಅಂತಂದ್ರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ. ಇದು ಭಾರತದಲ್ಲಿ ರೈಲ್ ಕೋಚ್ಗಳನ್ನು ತಯಾರು ಮಾಡತಕ್ಕಂಥ ಒಂದು ಸಂಸ್ಥೆಯು ಜಂಟಿಯಾಗಿ ಈ ಆದೇಶವನ್ನು ಕಾರ್ಯಗತ ಮಾಡಿದವು. ನಾಲ್ಕನೇ ಪ್ರಶ್ನೆ, ವಿಶ್ವದ ಅಗ್ರ ತೈಲ ರಫ್ತುದಾರನಾಗಿ ಯಾವ ದೇಶ ಈಗ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ, ವಿಶ್ವದ ಅಗ್ರ ತೈಲ ರಫ್ತುದಾರರಲ್ಲಿ US ಮೊದಲನೇ ಸ್ಥಾನದಲ್ಲಿದೆ, ಇನ್ನು ಸೌದಿ ಅರೇಬಿಯಾ ನಂತರ ಸ್ಥಾನದಲ್ಲಿ, ಮತ್ತು ರಷ್ಯಾವನ್ನು ನಂತರ ಸ್ಥಾನದಲ್ಲಿ ಅಂದರೆ ಮೂರನೇ ಸ್ಥಾನದಲ್ಲಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಕಾರ ಜೂನ್ನಲ್ಲಿ US ಕಚ್ಚಾ ರಫ್ತು ತೈಲ ದಿನಕ್ಕೆ 3 ಬಿಲಿಯನ್ ಬ್ಯಾರಲ್ ಆಗಿದೆ. ಐದನೇ ಪ್ರಶ್ನೆ, DRDO ಇತ್ತೀಚೆಗೆ 2ನೇ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ಅಂದರೆ ಏರ್ಬಾರ್ನ್ ವಾರ್ಮಿಂಗ್ ಏರ್ಕ್ರಾಫ್ಟ್ ವಿಮಾನವನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಿದೆ, ಅದರ ಹೆಸರೇನು? ಇದಕ್ಕೆ ಸರಿಯಾದಂಥ ಉತ್ತರ, ಏರ್ಬಾರ್ನ್ ವಾರ್ಮಿಂಗ್ ಏರ್ಕ್ರಾಫ್ಟ್ ವಿಮಾನವನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಿದರೆ ಅದರ ಹೆಸರು ನೇತ್ರ ಅನ್ನೋದಾಗಿದೆ. ನೇತ್ರ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ 2ನೇ ವಾಯುಗಾಮಿ ಎಚ್ಚರಿಕೆ ವಿಮಾನವಾದ ನೇತ್ರವನ್ನು September 11 ಭಾರತೀಯ ವಾಯುಪಡೆಗೆ ಹಸ್ತಾಂತರ ಮಾಡಿತ್ತು. ಇದನ್ನು ವೆಸ್ಟರ್ನ್ ಏರ್ ಕಮಾಂಡ್ ಮುಖ್ಯಸ್ಥ ಏರ್ ಮಾರ್ಷಲ್ ರಘುನಾಥ್ ನಂಬಿಯಾರ್ ಅವರಿಗೆ ಪಂಜಾಬ್ನ ಬಠಿಂಡಾ ವಾಯು ನೆಲೆಯಲ್ಲಿ ಹಸ್ತಾಂತರ ಮಾಡಲಾಯಿತು. ಇನ್ನು ನೇತ್ರ ಸ್ಥಳೀಯವಾಗಿ ನಿರ್ಮಿಸಲಾದ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವಿಮಾನವಾಗಿದ್ದು DRDO ವಿಜ್ಞಾನಿಗಳು ವಿನ್ಯಾಸ ಮತ್ತು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಬೆಂಗಳೂರು ಮೂಲದ ವಾಯುಗಾಮಿ ವ್ಯವಸ್ಥೆಗಳ ಸಹಾಯದಿಂದ February 2019 IAF ನಡೆದ ಏನು ಬಾಲಾಕೋಟ್ ವಾಯುದಾಳಿಯ ಸಂದರ್ಭದಲ್ಲಿ ಈ ವಿಮಾನ ಮುಖ್ಯ ಪಾತ್ರವನ್ನು ವಹಿಸಿತ್ತು. ಇನ್ನು ವಾಯುಗಾಮಿ ಮತ್ತು ಸಮುದ್ರದ ಮೇಲ್ಮೈ ಗುರಿಗಳ ಕಣ್ಗಾವಲು, ಟ್ರ್ಯಾಕಿಂಗು, ಗುರುತಿಸುವಿಕೆ ಮುಂತಾದಕ್ಕೆ ಇದು ತುಂಬ ಉಪಯೋಗ ಆಗಿದೆ. ಹಾಗೆ ಒಳಬರುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬೆದರಿಕೆಗಳನ್ನು ಸಹ ಇದು ಗಾಳಿಯಲ್ಲೇ ಕಂಡುಹಿಡಿತಕ್ಕಂಥ ವಿಮಾನ ಆಗಿದೆ. ಆರನೇ ಪ್ರಶ್ನೆ, 2019 ಲಾಜಿಸ್ಟಿಕ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ ಇಂಡೆಕ್ಸ್ ಸೂಚ್ಯಾಂಕದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಸರಕುಗಳ ಚಲನಶೀಲತೆ ಮತ್ತು ಲಾಜಿಸ್ಟಿಕ್ ಸರಪಳಿಯ ದಕ್ಷತೆಯ ಗ್ರಹಿಕೆ ಆಧಾರಿತ ಸೂಚ್ಯಾಂಕವಾದ ಲಾಜಿಸ್ಟಿಕ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ ಸೂಚ್ಯಾಂಕದಲ್ಲಿ ಗುಜರಾತ್ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ನಂತರದ ಸ್ಥಾನ ಪಂಜಾಬ್ ಮತ್ತು ಮೂರನೇ ಸ್ಥಾನ ಆಂಧ್ರಪ್ರದೇಶದಲ್ಲಿದ್ದರೆ ಇನ್ನು ಕೊನೆಯ ಸ್ಥಾನದಲ್ಲಿ ಹಿಮಾಚಲ ಪ್ರದೇಶ ಇದೆ. ಇನ್ನು ಈ ಸೂಚ್ಯಾಂಕವನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಡೆಲಾಯ್ಟ್ ಅನ್ನೋ ಒಂದು ಸಂಸ್ಥೆ ಜೊತೆಗೆ ಅಭಿವೃದ್ಧಿಪಡಿಸುತ್ತೆ. 7ನೇ ಪ್ರಶ್ನೆ, ಅಂತರ್ಜಲವನ್ನು ಅನಧಿಕೃತವಾಗಿ ಹೊರತೆಗೆಯುವುದನ್ನು ತಡೆಯಲು ಅಗತ್ಯವಾದ ಕ್ರಮಗಳನ್ನು ರೂಪಿಸಲು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ಅಂತರ್ಜಲವನ್ನು ಅನಧಿಕೃತವಾಗಿ ಹೊರತೆಗೆಯುವುದನ್ನು ತಡೆಯಲು ಅಗತ್ಯವಾದ ಕ್ರಮಗಳನ್ನು ರೂಪಿಸಲು ರಾಷ್ಟ್ರೀಯ ಹಸಿರು ಮಂಡಳಿ ಒಂದು ಸಮಿತಿಯನ್ನು ರಚಿಸಿದೆ. ಆ ಸಮಿತಿಯ ಮುಖ್ಯಸ್ಥರು ಶ್ರೀ ಅಖಿಲ್ ಕುಮಾರ್ ಅನ್ನೋರಾಗಿದ್ದಾರೆ. ಇವರು ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ಇದರ ಜಂಟಿ ಕಾರ್ಯದರ್ಶಿಯಾಗಿದ್ದಾರೆ. ಇನ್ನು ಅಂತರ್ಜಲವನ್ನು ಅಕ್ರಮವಾಗಿ ಹೊರತೆಗೆಯಲಾಗದಂತೆ ನೋಡಿಕೊಳ್ಳಲು ಮತ್ತು ಕೇಂದ್ರ ಅಂತರ್ಜಲ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ದೃಢವಾದ ಕಾರ್ಯವಿಧಾನವನ್ನು ರೂಪಿಸುವಂತೆ ಹೊಸದಾಗಿ ರಚಿಸಲಾದ ಈ ಸಮಿತಿಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ನಿರ್ದೇಶನ ನೀಡಿದ್ದಾರೆ. ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷರು ಯಾರು? ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ಅನ್ನೋರಾಗಿದ್ದಾರೆ. ಇನ್ನು ಈ ಸಮಿತಿಯ ಮುಖ್ಯಸ್ಥರು ಅಖಿಲ್ ಕುಮಾರ್ ಅನ್ನೋರಾಗಿದ್ದಾರೆ. 8ನೇ ಪ್ರಶ್ನೆ, ಯಮನ್ನಲ್ಲಿ UN ಮಿಷನ್ನ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ, ಅಭಿಜಿತ್ ಗುಹಾ ಇವರನ್ನು ನೇಮಕ ಮಾಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಇವರು ಯಮನ್ನಲ್ಲಿ ಹುಡೈಡಾನಲ್ಲಿ UN ಮಿಷನ್ನ ಮುಖ್ಯಸ್ಥರಾಗಿ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅಭಿಜಿತ್ ಗುಹಾ ಇವರನ್ನು ನೇಮಕ ಮಾಡಿದ್ದಾರೆ. ಇದಲ್ಲದೆ ಅಭಿಜಿತ್ ಗುಹಾ ಇವರನ್ನು ಪುನರ್ವಸತಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದ್ದು, ಇದರ ಒಪ್ಪಂದಕ್ಕೆ ಅನುಗುಣವಾಗಿ ಯಮನ್ನಲ್ಲಿ ಕಾದಾಡ್ತಿರ್ತಕ್ಕಂಥ ಏನು ಪಕ್ಷಗಳ ಪಡೆ ಇದೆ ಅದನ್ನು ಮರುನಿಯೋಜನೆ ಮಾಡತಕ್ಕಂಥ ಕಾರ್ಯ ಇವರಿಗೆ ವಹಿಸಲಾಗಿದೆ. 9ನೇ ಪ್ರಶ್ನೆ, ದಿ ಡಾಟರ್ ಫ್ರಮ್ ಎ ವಿಶಿಂಗ್ ಟ್ರೀ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸುಧಾಮೂರ್ತಿರವರಾಗಿದ್ದಾರೆ. ಸುಧಾಮೂರ್ತಿರವರು ಬರೆದ ದಿ ಡಾಟರ್ ಫ್ರಮ್ ಎ ವಿಶಿಂಗ್ ಟ್ರೀ ಎಂಬ ಪುಸ್ತಕವನ್ನು ಅಕ್ಟೋಬರಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಸುಧಾಮೂರ್ತಿರವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದು ನಾರಾಯಣ್ ಮೂರ್ತಿರವರ ಪತ್ನಿಯಾಗಿದ್ದಾರೆ. ಇನ್ನು ಈ ಪುಸ್ತಕದಲ್ಲಿ
ದಿ ಡಾಟರ್ ಫ್ರಮ್ ಎ ವಿಶಿಂಗ್ ಟ್ರೀ ಅನ್ನೋದು ದೇವರುಗಳಿಗೆ ಮತ್ತು ಜಗತ್ತಿಗೆ ಸಹಾಯ ಮಾಡ್ತಕ್ಕಂಥ ಮಹಿಳೆಯರ ಒಂದು ಕಥನ ಆಗಿದೆ ಅಂತ ಹೇಳಲಾಗ್ತಾ ಇದೆ. 10ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೈವಿಕ ಭಯೋತ್ಪಾದನೆ ಎಂಬ ಪದವನ್ನು ಯಾವುದಕ್ಕೆ ಸೂಚಿಸುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ, ಜೈವಿಕ ಭಯೋತ್ಪಾದನೆ ಅಂತಂದರೆ ಜೈವಿಕ ಏಜೆಂಟ್ಗಳ ಉದ್ದೇಶಪೂರ್ವಕ ಬಿಡುಗಡೆ ಮತ್ತು ಪ್ರಸಾರವನ್ನು ಒಳಗೊಂಡಂಥ ಭಯೋತ್ಪಾದನೆ. ಈ ಏಜೆಂಟ್ಗಳು ಬ್ಯಾಕ್ಟೀರಿಯಾ, ವೈರಸ್ಸು, ಶಿಲೀಂಧ್ರ ಅಥವಾ ಏನು ಜೀವಾಣು ವಿಷಗಳು ಮತ್ತು ಜೈವಿಕ ಯುದ್ಧದಲ್ಲಿ ಯಾವ ರೀತಿಯಲ್ಲಿ ಸ್ವಾಭಾವಿಕವಾಗಿ ಸಂಭವಿಸ್ತವೆ ಅಥವಾ ಮಾನವ ಮಾರ್ಪಡಿಸದ ರೀತಿಯಲ್ಲೂ ಸಹ ಇವು ಇರ್ಬೋದು. ಇತ್ತೀಚೆಗೆ ಕೇಂದ್ರ ಸಚಿವರು ಜೈವಿಕ ಭಯೋತ್ಪಾದನೆಯನ್ನು ಸಾಂಕ್ರಾಮಿಕ ಪ್ಲೇಗ್ ಅಂತ ಬಣ್ಣಿಸಿದ್ದಾರೆ ಮತ್ತು ಈ ಒಂದು ಭೀತಿಯನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಮುಂಚೂಣಿಯಲ್ಲಿರುವಂತೆ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಜೈವಿಕ ಭಯೋತ್ಪಾದನೆ ಅಂದರೆ ಬ್ಯಾಕ್ಟೀರಿಯಾ, ವೈರಸ್ಸು, ಶಿಲೀಂಧ್ರ ಇವು ಏನು ನಮಗೆ ರೋಗ ತರ್ತವೆ ಅವನ್ನು ಬಳಸ್ಕೊಂಡು ಏನು ಮಾಡೋದು, ರೋಗವನ್ನು ಉಂಟು ಮಾಡೋದು. ಈ ಜೈವಿಕ ಭಯೋತ್ಪಾದನೆ ತುಂಬ ಸುಲಭ ಮತ್ತು ಇವು ಏನು ಭಯೋತ್ಪಾದಕರಿಗೆ ಸುಲಭವಾಗಿ ಸಿಗ್ತವೆ. ಈ ಏನು ರಾಸಾಯನಿಕ ಏನು ಯುದ್ಧ ಸಾಮಗ್ರಿಗಳು ಬಳಸೋದು ಕಷ್ಟ ಮತ್ತು ಅವನ್ನು ಸಾಗಣೆ ಮಾಡೋದು ಕಷ್ಟ, ಆದರೆ ಇವು ಸುಲಭವಾಗಿ ಸಿಗ್ತವೆ ಮತ್ತು ಇವು ತುಂಬ ಅದಕ್ಕಿಂತ ತುಂಬ ಡೇಂಜರಸ್ ಇವು. ಕಾರಣ ಇವು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಸುಲಭವಾಗಿ ಹಬ್ಬಡ್ತವೆ. ಈಗ ಉದಾಹರಣೆ ನೋಡೋದಾದರೆ ಇಲ್ಲಿ ಆಪ್ಷನ್ನು 1 ಮತ್ತು 2 ಸರಿ ಆಗ್ತವೆ, ಹಾಗಾಗಿ ಇಲ್ಲಿ ಎ ಬಿ ಅನ್ನೋದು ತಗೋಬೋದು ನಾವು. ಈಗ ಉದಾಹರಣೆ ನೋಡೋದಾದರೆ ಈಗ ಆ್ಯಂಥ್ರಾಕ್ಸ್ ಅನ್ನೋದು ಬ್ಯಾಸಿಲಸ್ ಆ್ಯಂಥ್ರಾಸಿಸ್ ಅನ್ನೋದು ಒಂದು ವೈರಸ್ಸಿಂದ ಬರ್ತಕ್ಕಂಥ ರೋಗ. ಈ ಆ್ಯಂಥ್ರಾಕ್ಸ್ ಅನ್ನೋದು ಗಾಳಿಯಿಂದ ಹರಡತ್ತೆ. ಈ 2001 ಅಮೇರಿಕದಲ್ಲಿ ತುಂಬ ಯಥೇಚ್ಛವಾಗಿ ಈ ಪತ್ರದಲ್ಲಿ ಮತ್ತು ಏನು ಕೊರಿಯರ್ಗಳಲ್ಲಿ ಕಳಿಸ್ಬಿಡೋರು ಆ್ಯಂಥ್ರಾಕ್ಸನ್ನು, ಅಂದರೆ ಪೌಡ್ರನ್ನು. ಈ ಜಸ್ಟ್ ಅದನ್ನು ಓಪನ್ ಮಾಡಿದ್ರೆ ಸಾಕು, ಅದನ್ನು ಮನುಷ್ಯ ಉಸಿರಾಡಿದ್ರೆ ಸಾಕು, ಅವ್ರಿಗೆ ಆ್ಯಂಥ್ರಾಕ್ಸ್ ಬಂದ್ಬಿಡೋದು. ಇವರು ಗಾಳಿಯಿಂದ ಗಾಳಿಗೆ ಹರಡಿಬಿಟ್ಟು ಬಹುತೇಕ ಜನರಿಗೆ ಆ್ಯಂಥ್ರಾಕ್ಸ್ ರೋಗ ಬಂದ್ಬಿಡೋದು. ಇನ್ನು ಪ್ಲೇಗು ಅಷ್ಟೇ, ಯರ್ಸಿನಾ ಪೆಸ್ಟಿಸ್ ಅನ್ನೋ ಒಂದು ಸೂಕ್ಷ್ಮಾಣುಜೀವಿಯಿಂದ ಬರ್ತಕ್ಕಂಥದ್ದು ಪ್ಲೇಗು. ಇದು ಸಹ ಪ್ಲೇಗ್ ಬಂದರೆ ಸಾಂಕ್ರಾಮಿಕವಾಗಿ ಸಾಕಷ್ಟು ಜನ ಒಂದೇ ಸರಿ ಸತ್ಬಿಡ್ತಕ್ಕಂಥ ರೋಗ. ಇನ್ನು ಕಾಲ್ರ ನಮಗೆಲ್ಲರಿಗೂ ತಿಳಿದಿದೆ, ವಿಬ್ರಿಯೋ ಕಾಲ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಇದು ಅಷ್ಟೇ, ನೀರಿನಲ್ಲಿ ಮತ್ತು ಆಹಾರದಲ್ಲಿ ಕಲುಷಿತ ಮಾಡಿಬಿಟ್ರೆ ಸಾಕು, ಫುಡ್ ಪಾಯ್ಸನ್ ಮಾಡಿಬಿಟ್ರೆ ಸಾಕು, ಕಾಲ್ರ ರೋಗ ಬಂದ್ಬಿಡುತ್ತೆ. ಇನ್ನು ಇನ್ಫ್ಲುಯೆನ್ಸಾ ವೈರಸ್ ಅನ್ನೋದು ವೈರಸ್ನಿಂದ ಬರ್ತಕ್ಕಂಥ. ಹೀಗೆ ಸುಲಭವಾಗಿ ಈ ಸೂಕ್ಷ್ಮಾಣುಜೀವಿಗಳನ್ನು ಬಳಸ್ಕೊಂಡು ಭಯೋತ್ಪಾದನೆ ಮಾಡ್ಬೋದು, ಇದನ್ನು ಜೈವಿಕ ಭಯೋತ್ಪಾದನೆ ಅಂತ ಕರೀತಾರೆ. 11ನೇ ಪ್ರಶ್ನೆ, ವಿಶ್ವ ಹಿಂದಿ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ, ಸೆಪ್ಟೆಂಬರ್ 14 ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಭಾರತದ ಅಧಿಕೃತ ಭಾಷೆಯಾಗಿ ಹಿಂದಿಯ ಜನಪ್ರಿಯತೆಯನ್ನು ಆಚರಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ 14 ವಿಶ್ವ ಹಿಂದಿ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಇನ್ನು 1949 ಅಂದರೆ ಸೆಪ್ಟೆಂಬರ್ 14 ಭಾರತದ ಸಂವಿಧಾನದ ಸಭೆಯು ದೇವನಗರಿ ಲಿಪಿಯಲ್ಲಿ ಬರೆದ ಹಿಂದಿಯನ್ನು ಭಾರತದ ಗಣರಾಜ್ಯದ ಅಧಿಕೃತ ಭಾಷೆಯಾಗಿ ಸ್ವೀಕಾರ ಮಾಡಿತು. 12ನೇ ಪ್ರಶ್ನೆ, ಫ್ರೋಜರ್ ಸಂಸ್ಥೆಯ 2019 ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ, ಫ್ರೋಜರ್ ಸಂಸ್ಥೆ 2019 ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ 79. ಫ್ರೋಜರ್ ಸಂಸ್ಥೆ ಪ್ರಕಟಿಸಿರ್ತಕ್ಕಂಥ ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕ 2019 ಭಾರತ 79ನೇ ಸ್ಥಾನದಲ್ಲಿದೆ. ಇನ್ನು 1ನೇ ಸ್ಥಾನ ಹಾಂಗ್ಕಾಂಗ್ ಇದೆ, ಸಿಂಗಾಪುರ 2ನೇ ಸ್ಥಾನದಲ್ಲಿದೆ, ನ್ಯೂಜಿಲೆಂಡ್ 3ನೇ ಸ್ಥಾನದಲ್ಲಿದ್ದು, ಆಸ್ಟ್ರೇಲಿಯಾ 10ನೇ ಸ್ಥಾನದಲ್ಲಿದೆ, ಇನ್ನು ಇರಾಕ್ ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಆಗಿದೆ. ಇನ್ನು ಈ ಇಂಡೆಕ್ಸ್ ಏನು ಹೇಳುತ್ತೆ ಅಂತಂದರೆ, 162 ದೇಶಗಳ ಮತ್ತು ಪ್ರಾಂತ್ಯಗಳ ನೀತಿಗಳು ಮತ್ತು ಸಂಸ್ಥೆಗಳನ್ನು ವಿಶ್ಲೇಷಿಸುವ ಮೂಲಕ ಆರ್ಥಿಕ ಸ್ವಾತಂತ್ರ್ಯವನ್ನು ವ್ಯಕ್ತಿಗಳು ತಮ್ಮದೇ ಆದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಇದು ಅಳೆಯುತ್ತೆ. ನಿಯಂತ್ರಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡತಕ್ಕಂಥ ಸ್ವಾತಂತ್ರ್ಯ, ಸರ್ಕಾರದ ಗಾತ್ರ ಮತ್ತು ಉತ್ತಮ ಕಾನೂನು ವ್ಯವಸ್ಥೆ, ಆಸ್ತಿ ಹಕ್ಕು ಮತ್ತು ಸರ್ಕಾರದ ಖರ್ಚು ತೆರಿಗೆಗಳನ್ನು ಸಹ ಇದು ಒಳಗೊಂಡು ಆ ಮಾನದಂಡದ ಆಧಾರದ ಮೇಲೆ ಈ ರ್ಯಾಂಕನ್ನು ಕೊಟ್ಟಿದೆ. ಇನ್ನು ಉನ್ನತ ಮಟ್ಟದ ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥ ಈ ದೇಶಗಳಲ್ಲಿ ವಾಸಿಸ್ತಕ್ಕಂಥ ಜನರು ಹೆಚ್ಚಿನ ಸಮೃದ್ಧಿ, ಹೆಚ್ಚು ರಾಜಕೀಯ ನಾಗರಿಕ ಸ್ವಾತಂತ್ರ್ಯ ಮತ್ತು ದೀರ್ಘಾವಧಿ ಜೀವನದ ಆನಂದವನ್ನು ಅನುಭವಿಸ್ತಕ್ಕಂಥವ್ರು ಅಂತ ಈ ಫ್ರೋಸರ್ ಇಂಡೆಕ್ಸಲ್ಲಿ ಹೇಳಲಾಗ್ತಾ ಇದೆ. 13ನೇ ಪ್ರಶ್ನೆ, ವಿಶ್ವ ಪ್ರಥಮ ಚಿಕಿತ್ಸಾ ದಿನ 2019 ಯಾವ ದಿನದ ಅಂದು ಆಚರಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ, ವಿಶ್ವ ಪ್ರಥಮ ಚಿಕಿತ್ಸಾ ದಿನ 2019 ಸೆಪ್ಟೆಂಬರ್ 14 ಆಚರಣೆ ಮಾಡಲಾಯಿತು. ಆರೋಗ್ಯಕ್ಕೆ ಪ್ರಥಮ ಚಿಕಿತ್ಸೆಯ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ನ 2ನೇ ಶನಿವಾರದಂದು ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು 2019 ವಿಶ್ವ ಪ್ರಥಮ ಚಿಕಿತ್ಸಾ ದಿನ ಅಂತೇಳಿ ಸೆಪ್ಟೆಂಬರ್ 14 ಆಚರಣೆ ಮಾಡಲಾಯಿತು. ಪ್ರಥಮ ಚಿಕಿತ್ಸೆಯ ಪ್ರಯೋಜನಗಳು, ಪ್ರಥಮ ಚಿಕಿತ್ಸೆ ಅಗತ್ಯತೆ ಮತ್ತು ಪ್ರಥಮ ಚಿಕಿತ್ಸೆ ನೀಡತಕ್ಕಂಥ ಸರಿಯಾದ ಮಾರ್ಗದ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು
2000 ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರಾಸೆಂಟ್ ಸೊಸೈಟಿ ಈ ದಿನವನ್ನು ಆರಂಭ ಮಾಡಿತು. 14ನೇ ಪ್ರಶ್ನೆ, ಮಂತ್ರಿಮಂಡಲದ ಎಲ್ಲಾ ಸದಸ್ಯರಿಗೆ ರಾಜ್ಯ ಖಜಾನೆಯಿಂದ ಆದಾಯ ತೆರಿಗೆ ಪಾವತಿಸುವ ಬದಲು ಸ್ವಂತವಾಗಿ ಪಾವತಿಸುವಂತೆ ಯಾವ ರಾಜ್ಯವು ಇತ್ತೀಚೆಗೆ ಆದೇಶ ನೀಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರಕಾರ ಮುಖ್ಯಮಂತ್ರಿಗಳು, ಸಚಿವರು ಸೇರಿದಂತೆ ಸಚಿವ ಪರಿಷತ್ತಿನ ಎಲ್ಲ ಸದಸ್ಯರು ತಮ್ಮದೇ ಆದ ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಇದಕ್ಕೂ ಮೊದಲು ಈ ಮಂತ್ರಿಗಳ ಆದಾಯ ತೆರಿಗೆಯನ್ನು ರಾಜ್ಯ ಖಜಾನೆಯಿಂದ ಪಾವತಿ ಮಾಡಲಾಗ್ತಾ ಇತ್ತು. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಇವರು 1981 ಉತ್ತರ ಪ್ರದೇಶದ ಮಂತ್ರಿಗಳ ಸಂಬಳ ಭತ್ಯೆ ಮತ್ತು ವಿವಿಧ ಕಾಯ್ದೆ ನಿಬಂಧನೆಯನ್ನು ರದ್ದುಗೊಳಿಸುವಂತೆ ಆದೇಶ ನೀಡಿದ್ದಾರೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷರು ಯಾರು? ಎರಡನೇ ಪ್ರಶ್ನೆ, ಲಾಜಿಸ್ಟಿಕ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ ಇಂಡೆಕ್ಸ್ ಉಚ್ಚಂಕದಲ್ಲಿ ಗುಜರಾತ್ ಅಗ್ರಸ್ಥಾನದಲ್ಲಿದೆ, ಎರಡನೇ ಸ್ಥಾನದಲ್ಲಿರತಕ್ಕಂಥ ರಾಜ್ಯ ಯಾವುದು? ಸ್ನೇಹಿತರೆ, ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಗಳ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.